ಆದರೆ ಅನಿವಾರ್ಯವಾಗಿ ಬಿಡಬೇಕಾಗ್ತು. ನಾನು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ನನ್ನನ್ನು ಇವತ್ತು ನನ್ನ ಮನದಾಳಿದ್ದಾರೆ, ಆದರೆ ಏನು ಮಾಡೋದು? ಇಂಥ ಕಾಂಗ್ರೆಸ್ ಲೀಡರ್ಶಿಪ್ ಬಂದಾಗ ಕಪಿಮುಷ್ಟು ಹಿಡ್ಕೊಂಡು ಸಿದ್ದರಾಮಯ್ಯ ಅವನ ಪಕ್ಷ ಸಹಿಸಿದ್ದ ಅಂತ ಗೊತ್ತಾ, ದಳದಿಂದ ಬಂದವನು, ಅವನ ಕೈ ಪಾರ್ಟಿ ಕೊಟ್ಟರು. ಖರ್ಗೆ ಮೂಲಿಗುಂಪಾದ ಖರ್ಗೆ ಇದ್ದ ದೊಡ್ಡ ಲೀಡರ್ನ ಅದಿರು ಸತ್ತು ನೋಡಾಕ್ತಾ ಇರಲ್ಲ. ಸಿದ್ದರಾಮಯ್ಯ ದರ್ಪಣಲ್ಲಿ ನಮ್ಮ ಪಾರ್ಟಿ, ನಾ ಏನು ಮಾಡೋಣ? ನಾ ಏನೇನು ನಿರ್ಣಯ ತಗೋಬೇಕಲ್ಲ? ಡಿ ಕೆ ಶಿವಕುಮಾರ್ ಸ್ವಾರ್ಥ, ಅವನು ಲೀಡರ್ ಅಲ್ಲ, ಪೋಸ್ ಕೊಡೋ ಲೀಡರು, ನಮ್ಮ ಪಕ್ಷದ ಅದೋಗತಿ ಹೊಂಟೈತೆ, ನಾವು ಏನು ಮಾಡೋದು? ನೋಡಿ ಸ್ವಾಮಿ, ಮಲ್ಲಿಕಾ ಖರ್ಗೆ ಬ್ಲ್ಯಾಕ್ಮೇಲ್ ಮಾಡಬೇಕು, ಧೈರ್ಯ ಮಾಡಬೇಕು, ಅದು ಎರಡೂ ಇಲ್ಲ. ಸಿದ್ದರಾಮ್ ಮಾಡಿದ, ಸಿದ್ದರಾಮ್ ಮಾಡಿದ, ಅಂದಿಸಿದ, ಬ್ಲ್ಯಾಕ್ಮೇಲ್ ಮಾಡಿದ, ನೋಡು ಎರಡೂ ಮಾಡಿದ, ಹೆದರಿಸ್ತು ಅಂದ ಸಿದ್ದರಾಮ್ ಖರ್ಗೆ. ಅದು ಇಲ್ಲ, ಹರ್ಸಕ್ಕೆ ಬರೋದಿಲ್ಲ, ಏನೂ ಇಲ್ಲ, ಏನಾರು ಮಾಡೋಕ್ಕಿಲ್ಲ. ಒಂದು ಇಷ್ಟೊಂದು ಬೆಲೆ ಇಲ್ಲ ಕಾಂಗ್ರೆಸ್ಸಲ್ಲಿ. ಈಗ ಹೇಳಿ, ಅವಾಗ ನಮ್ಮ ಅನಿಸಿಕೆಯರ ಭಿನ್ನಮತಿ, ಚಮಚಾಗ ಮಾಡಿದ್ರೆ ಪಕ್ಷ ನಿಷ್ಠೆ, ಇಲ್ಲಿ ಬಂದ ಪರಿಸ್ಥಿತಿ. ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣ ನೋಡಿ, ನಾವು ಸೀನಿಯರ್ ರಾಜಕಾರಣ, ಲಕ್ಷ್ಮೀ ಹಬ್ಬಕ್ಕೆ ಮುಖ್ಯಮಂತ್ರಿ ಮಾಡಿಸಲ್ಲ, ಸೀನಿಯರ್ ಆಗೋಣ, ನಮ್ದು ಅಭ್ಯರ್ಥಿ ಇಲ್ಲ, ಮುಖ್ಯಮಂತ್ರಿ ಮಾಡಲಿ. ಆದರೆ ನಮ್ಮ ಜೂನಿಯರ್ ನಮ್ಮ ತೆರಿ ಮತ್ತು ಮುಂಚೆ ಹೆಂಗೆ ಹೋಗ್ತಾರೆ ಸ್ವಾಮಿ? ಬಂದಂತ ಒಂದು ತಿಂಗಳಾಗಿಲ್ಲ, ನಾವು ಐದೈದು ಪೀಳಿ ಮೇಲೆ ಹೆಂಗೆ ಹೋಗ್ತಾರೋ? ಹೌದು, ಇಮೇಡ್ ಅವರು ಅವರು ಹಿಂಬಾಲಕನ ಲಕ್ಷ್ಮೀ ಹಬ್ಬಕ್ಕೆ ದೊಡ್ಡ ಲೀಡ್ ತಂದು ಪೋಸ್ಟ್, ಅದು ನಮ್ಮ ಕಂಡೀಷನ್ ಆಗಿತ್ತು. ಲಕ್ಷ್ಮೀ ಹಬ್ಬಕ್ಕೆ ಏನು ಮಾಡಂಗಿಲ್ಲ ಅಂತ ಆಗಿತ್ತು, ನನ್ನ ಮುಂದಾಗಿತ್ತು. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಎಲ್ಲ ಥರ, ಮತ್ತು ಇನ್ನು ಇವ್ ನಿಗಮ ಮಾಡ್ತಾರೆ, ಮುಂದಿಂದ ಮಂತ್ರಿ ಮಾಡ್ತಾರೆ. ಯಾಕಿನ ನಗ ಪುತ್ರ, ನೀವು ಸತ್ಯ ಹೋರಾಟಗಾರಲ್ಲ, ಅವ್ರ ಮನೆಗೆ ಚಾವಡಿ ಹೋಗುತ್ತೆ, ನಾ ಅನಿವಾರ್ಯ ಡಿಸಿಷನ್ ತಗೋಬೇಕಾಗ್ತದೆ.